ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಮುಖವನ್ನು ಮುಟ್ಟಬಂದಿದೆ. ಈ ದೇಶದಲ್ಲಿ ಒಂದು ಕಾಲಘಟ್ಟಗಳಿತ್ತು. ಯಾವ ಕಾಲಘಟ್ಟ ಇತ್ತು ಕೇಳಿದ್ರೆ, ಇಂದಿರಾ ಹೇಳುವಂತ ಕಾಲಘಟ್ಟಗಳು. ಆ ಕಾಲಘಟ್ಟದಲ್ಲಿ ಮಾತನ್ನು ಹೇಳ್ತೀವಿ, ಲೈಟ್ ಕಂಬವನ್ನು ನಿಲ್ಲಿಸಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನತಕ್ಕಂಥದ್ದು. ಆದ್ರೆ ಬರುವಂತ ಯುವತಿಗೆ ಏನಾಗಿದೆ ಕೇಳಿದ್ರೆ, ಕಾಂಗ್ರೆಸ್ ಒಂದು ವಿರೋಧ ಪಕ್ಷ ಆಗಿತ್ತು, ನಾವೇಕಾಗಿರ್ತಕ್ಕಂಥ ಪಾರ್ಟಿ ಆಗಿ ಹೋಗಿದೆ, ನಾವೇಕಾಗಿರ್ತಕ್ಕಂಥ ಪಾರ್ಟಿ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಉತ್ತರ ಪ್ರದೇಶವನ್ನು ಬಿಟ್ಟು ಕೇರಳದಲ್ಲಿ ಚುನಾವಣೆ ನೀಡುವಂತ ದುಸ್ಥಿತಿ ಬಂದಿದೆ. ಮುಂದಿನ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿಗೆ ಜಾಗ ಇಲ್ಲ. ಪ್ರಿಯಾಂಕಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಎರಡೂ ಕಾಂಗ್ರೆಸ್ ಎಂಎಲ್ಎಗಳನ್ನು ಗೆಲ್ಲಿಸುವಲ್ಲಿ ತೃಪ್ತಿ ಪಡಬೇಕಾಯಿತು. ಹೇಳಿದ್ರೆ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ನನಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಮುಕ್ತ ಕಲಬುರಗಿ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ. ಆದರೆ ಕಾಂಗ್ರೆಸ್ ಮುಕ್ತ ಕಲಬುರಗಿ ಆಗಬೇಕು ಅಂತ ಯಾರು ಮಾಡಬೇಕು? ಕಾಂಗ್ರೆಸ್ ಮುಕ್ತ ಭಾರತ ಹೇಳಿದ್ರೆ ಭ್ರಷ್ಟಾಚಾರ